ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ. ಅದೇನಪ್ಪ ಅಂದರೆ, ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡಲು ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ. ಅದೇ ರೀತಿಯ ಲ್ಯಾಪ್ಟಾಪ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನೀಡ್ತಾರೆ, ಅದೇ ಯಾರು ಅರ್ಹರು, ಅದನ್ನು ಹೇಗೆ ಪಡಿಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ, ಏನೇನು ಮಾಹಿತಿಗಳನ್ನು ಒದಗಿಸಬೇಕು, ಡಾಕ್ಯುಮೆಂಟ್ಸ್ಗಳನ್ನು ಒದಗಿಸಬೇಕು, ಹಾಗೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಅಂದರೆ ಈ ಫ್ರೀ ಲ್ಯಾಪ್ಟಾಪು ಅರ್ಹರಿದ್ದಾರೆ, ಈ ಲ್ಯಾಪ್ಟಾಪಿಗೆ ಅರ್ಹರಿದ್ದೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದರಿಂದ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ನಿಮಗೆ ಲೇಟೆಸ್ಟ್ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ. ಸೊ ನೋಡಿ, ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ವೀಕ್ಷಕರೇ, ಆಲ್ರೆಡಿ ಸಿದ್ದರಾಮಯ್ಯನವರು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡಲು ಸೂಚನೆಯನ್ನು ನೀಡಿದ್ದಾರೆ, ಮುಖ್ಯಮಂತ್ರಿಗಳಿಂದ ಸೂಚನೆ. ಸೊ ನೋಡಿ, ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಭಾಗ್ಯ. ಯಾರು ಇದಕ್ಕೆ ಅರ್ಹರು ಅಂದರೆ, SC ST ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಸೌಲಭ್ಯ. ಅಂದರೆ ಈ SC ST ಸ್ಟೂಡೆಂಟ್ಸ್ ರಾಜ್ಯದಲ್ಲಿ ಯಾರಿದ್ದಾರೆ ಅವರು ಮಾತ್ರ ಈ ಸೌಲಭ್ಯವನ್ನು ಪಡಿಬಹುದು. ಸಿದ್ದರಾಮಯ್ಯನವರು ಆದೇಶ ನೀಡಿದ್ದಾರೆ ಆಲ್ರೆಡಿ. ಸೊ ಇನ್ನೊಂದು ನೋಡ್ಬೋದಾದ್ರೆ, ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲು ಸಂಬಂಧಿಸಿದ ಅಧಿಕಾರಿಗಳು ಇಲಾಖೆಗಳಿಗೆ ಸೂಚನೆ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಆಲ್ರೆಡಿ ಆದೇಶ ಕೂಡ ಕೊಟ್ಟಿದ್ದಾರೆ ಅವರಿಗೆ ಲ್ಯಾಪ್ಟಾಪ್ ಒದಗಿಸಲಿಕ್ಕೆ. ಸೊ ಹಾಗಾದರೆ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ SC ST ವಿದ್ಯಾರ್ಥಿಗಳಿಗೆ ಈ ಲ್ಯಾಪ್ಟಾಪ್ ಭಾಗ್ಯ ಶೀಘ್ರದಲ್ಲಿ ಸಿಗಲಿದೆ. ಅಂದರೆ ವಿಶ್ವವಿದ್ಯಾಲಯದಲ್ಲಿ ಯಾರ್ಯಾರು ವ್ಯಾಸಂಗ ಮಾಡ್ತಿದ್ದಾರೆ ಅವರಿಗೆ ಈ ಲ್ಯಾಪ್ಟಾಪ್ ಭಾಗ್ಯ ಸಿಗಲಿದೆ. ಲ್ಯಾಪ್ಟಾಪ್ ವಿತರಣೆ ಕುರಿತು ಟ್ವೀಟ್ ಮಾಡಿರುವ CM ಸಿದ್ದರಾಮಯ್ಯನವರು, SC ST ಯೋಜನೆಯಡಿ 230 ಕೋಟಿ ರೂಗಳನ್ನು ಒದಗಿಸಿ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲು ಕೈ ಕ್ರಮಗಳು ಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಈಗ ಆಲ್ರೆಡಿ ಸೂಚನೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿನವರು. ಸೊ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಅನ್ನು ಪಡೆಯಲು ವಿವಿಗಳ ಆಡಳಿತ ಮಂಡಳಿಗಳು ಅಗತ್ಯ ಮಾಹಿತಿಯನ್ನು ನೀಡಲಿದ್ದು, ಸಂಬಂಧಿಸಿದ ಇಲಾಖೆ ಸೂಕ್ತ ಡೇಟಾ ಅಂಕಿಅಂಶಗಳನ್ನು ಪಡೆದು ಲ್ಯಾಪ್ಟಾಪ್ ವಿತರಣೆ ಮಾಡಲಿದೆ. ಆದರೆ ಯಾವಾಗ ಲ್ಯಾಪ್ಟಾಪ್ ಕೈ ಸೇರಲಿದೆ ಎಂಬುದು ಮಾಹಿತಿ ಇನ್ನೂ ಕನ್ಫರ್ಮ್ ಆಗಿ ಬಿಡುಗಡೆ ಮಾಡಿಲ್ಲ. ಅದೇ ರೀತಿ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮೊದಲನೇ ವರ್ಷ ಎರಡನೇ ವರ್ಷ ವಿದ್ಯಾರ್ಥಿಗಳಿಗೂ ಲ್ಯಾಪ್ಟಾಪ್ ನೀಡಲಾಗುತ್ತದೆಯೋ ಅಥವಾ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ವಿತರಣೆ ಮಾಡಲಾಗುತ್ತದೆಯೋ ಎಂಬುದು ಇನ್ನೂ ಅದು ಖಚಿತವಾಗಿಲ್ಲ. ಅಂದರೆ ಇದು ಫಸ್ಟ್ ಇಯರ್ನವ್ರಿಗೆ ಕೊಡ್ತಾರಾ, ಸೆಕೆಂಡ್ ಇಯರ್ನವ್ರಿಗೆ ಕೊಡ್ತಾರಾ, ಯಾರಿಗೆ ಕೊಡ್ತಾರೆ ಅನ್ನೋದು ನಿಮಗೆ ಕನ್ಫರ್ಮ್ ಮಾಡಿಲ್ಲ. ಇದು ತಮ್ಮ ತಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಯಾರ್ಯಾರು ವ್ಯಾಸಂಗ ಮಾಡ್ತಿದ್ದಾರೆ SC ST ಸ್ಟೂಡೆಂಟ್ಸ್ಗಳು, ನಿಮ್ಮ ಅಡ್ಮಿನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಹೋಗಿ ಆ ಆದೇಶ ಏನಾದರೂ ಅಲ್ಲಿ ಬಂದರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಯಾವ ವರ್ಷದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ಕೊಡ್ತಿದ್ದಾರೆ. ಅದೇ ರೀತಿ ಡಾಕ್ಯುಮೆಂಟ್ಸ್ ಏನೇನು ನಾವು ಒದಗಿಸ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ನಿಮ್ಮ ಕಾಲೇಜಿನ ಒಂದು ಏನು ಮ್ಯಾನೇಜ್ಮೆಂಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಹೋಗಿ ನೀವು ವಿಚಾರಿಸಿದರೆ ಇದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿಯಲ್ಲಿ ನಿಮ್ಗೆ ಕೊಡ್ತಾರೆ. ಅದೇ ರೀತಿ ಆ ಕೇಳಿದ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಲ್ಲಿ ಒದಗಿಸಿ ಈ ಯೋಜನೆ ಅಂದರೆ ಇದೇನು ಫ್ರೀ ಲ್ಯಾಪ್ಟಾಪ್ ಇದೆ ಅದನ್ನು ನೀವು ಇದಕ್ಕೆ ಅರ್ಹರಾಗ್ಬೋದು, ಇದನ್ನು ನೀವು ಪಡಿಬೋದು. ಅದೇ ರೀತಿ ಫ್ರೆಂಡ್ಸ್ ನೋಡಿ, ಇದೇ ರೀತಿ ನಿಮ್ಮ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.